ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಒಂದು ದೇಶಕ್ಕೆ ಪಕ್ಕದ ಯಾವುದೇ ದೇಶದ ಮೇಲೆ ರಿವೆಂಜ್ ತೀರಿಸ್ಕೋಬೇಕು, ಅವರಿಗೆ ಕಾಟ ಕೊಡಬೇಕು ಅಂತ ಅನಿಸಿದರೆ ಏನು ಮಾಡಬೇಕು? ಬೇರೆ ಏನು ಮಾಡಬೇಕಾಗಿಲ್ಲ. ಸಿಂಪಲ್ಲಾಗಿ ನಿರಾಶ್ರಿತರನ್ನು ಕರ್ಕೊಂಡು ಬಂದು ಆ ದೇಶದ ಗಡಿಯಲ್ಲಿ ಬಿಟ್ಟುಬಿಟ್ರೆ ಸಾಕು. ಅವ್ರ ಕಾಟ ತಾಳೋದಕ್ಕಾಗದೆ, ಅವ್ರಿಗೇನಾದರೂ ಮಾಡಿದರೆ ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪವನ್ನು ಎದುರಿಸೋದಕ್ಕಾಗದೆ, ಅಕಸ್ಮಾತ್ ಒಳಗೆ ಬಿಟ್ಟುಕೊಂಡ್ರೆ ಅವರಿಂದಾಗುವ ಸಮಸ್ಯೆಗಳನ್ನು ಭರಿಸೋದಕ್ಕಾಗದೆ ಆ ದೇಶ ತಾನೇ ತಾನಾಗಿ ನಾಶವಾಗಿ ಹೋಗುತ್ತೆ. ಇದನ್ನು ಹೇಳ್ತಿರೋದಕ್ಕೆ ಕಾರಣ, ರಷ್ಯಾ ಹಾಗೂ ಬೆಲಾರಸ್ಗಳು ಯುರೋಪಿಯನ್ ಯೂನಿಯನ್ಗೆ ಕಾಟ ಕೊಡೋದಕ್ಕೆ ನಿರಾಶ್ರಿತರನ್ನು ಆಯುಧಗಳನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು. ಗೆಳೆಯರೇ, ಬೆಲಾರಸ್ ಹಾಗೂ ಪೋಲೆಂಡ್ ಗಡಿಯಲ್ಲಿ ಕಳೆದ ಕೆಲ ದಿನಗಳಿಂದ ಚಿತ್ರ ವಿಚಿತ್ರವಾದ ವಿದ್ಯಮಾನಗಳು ನಡೀತಾ ಇವೆ. ಪೋಲೆಂಡ್ ಸರ್ಕಾರ ತನ್ನ ಸೇನೆಯನ್ನು ತಂದು ಗಡಿಯಲ್ಲಿ ನಿಲ್ಲಿಸಿದೆ. ಗಡಿಯುದ್ದಕ್ಕೂ ಹಾಕಲಾಗಿರೋ ಮುಳ್ಳು ತಂತಿಯ ಬೇಲಿಯನ್ನು ಗಡಿಯಾಚೆಗೆ ನಿಂತ ಕೆಲವರು ಕಿತ್ತಾಕಿ ಪೋಲೆಂಡೊಳಗೆ ಪ್ರವೇಶಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸಾವಿರಾರು ಮಂದಿ ಹೆಂಗಸರು, ಮಕ್ಕಳು, ವೃದ್ಧರು ತಂತಿ ಬೇಲಿಯ ಆಚೆ ಟೆಂಟ್ಗಳನ್ನು ಹಾಕ್ಕೊಂಡು ಕೊರೆಯುವ ಚಳಿಯಲ್ಲಿ ನಿಂತಿರುವ ಮನ ಕಲುಕುವ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಗಿವೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು, ಬಿಬಿಸಿ ಸೇರಿದ ಹಾಗೆ ಸಾಕಷ್ಟು ವಾಹಿನಿಗಳು ಗಂಟೆಗಟ್ಟಲೆ ವರದಿಯನ್ನು ಕೂಡ ಪ್ರಕಟ ಮಾಡ್ತಾ ಇವೆ. ಹಾಗಾದರೆ ಇಲ್ಲಿ ಪೋಲೆಂಡ್ ಗಡಿಯಾಚೆ ನಿಂತ ಜನ ಯಾರು? ಅವರಿಲ್ಲಿಗೆ ಎಲ್ಲಿಂದ ಬಂದರು? ಅವರನ್ನು ಒಳಗೆ ಬಿಡೋದಕ್ಕೆ ಪೋಲೆಂಡ್ ನಿರಾಕರಿಸ್ತಾ ಇರೋದು ಯಾಕೆ? ಅವರಲ್ಲಿಂದ ಎಲ್ಲಿಗೆ ಹೋಗಬಯಸ್ತಾ ಇದ್ದಾರೆ? ಐರೋಪ್ಯ ದೇಶಗಳ ಗಡಿಯಲ್ಲಿ ಉಂಟಾಗ್ತಿರೋ ಈ ಸಮಸ್ಯೆಯಾದರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೇ, ಭಾರತ ಸೇರಿದ ಹಾಗೆ ಏಷ್ಯಾದ ದೇಶಗಳಲ್ಲಿ ರೋಹಿಂಗ್ಯಾ ನಿರಾಶ್ರಿತರ ಸಮಸ್ಯೆ ಉಂಟಾದಾಗ ಅವರಿಗೆ ಆಶ್ರಯ ಕೊಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ದು ಐರೋಪ್ಯ ಒಕ್ಕೂಟದ ದೇಶಗಳು. ಆದರೆ ಈಗ ಅದೇ ಐರೋಪ್ಯ ಒಕ್ಕೂಟ ನಿರಾಶ್ರಿತರು ಹಾಗೂ ಅಕ್ರಮ ವಲಸಿಗರನ್ನು ತಮ್ಮ ದೇಶದ ಒಳಕ್ಕೆ ಬಿಟ್ಟುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದೆ. ಅದರ ಪರಿಣಾಮವೇ ಇವತ್ತು ಪೋಲೆಂಡ್ನ ಗಡಿಯಲ್ಲಿ ಉಂಟಾಗಿರುವ ಈ ಸಮಸ್ಯೆ. ಇಲ್ಲಿ ಏನಾಗಿದೆ ಅಂದರೆ, ಮಧ್ಯಪ್ರಾಚ್ಯದ ಇರಾಕ್, ಲೆಬನಾನ್, ಸಿರಿಯಾ ಮುಂತಾದ ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿನ ಜನ ಅಲ್ಲಿಂದ ವಲಸೆ ಹೋಗಿ ಬದುಕುಗಳನ್ನು ಕಟ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಈ ದೇಶಗಳಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಯುರೋಪ್ ದೇಶಗಳಿಗೆ ಜನ ವಲಸೆ ಬರ್ತಾರೆ. ಆದರೆ ಯಾವ ದೇಶವೂ ಕೂಡ ಅನುಮತಿ ಇಲ್ಲದ ಅಕ್ರಮ ವಲಸೆಗಳಿಗೆ ಅವಕಾಶವನ್ನು ಕೊಡೋದಿಲ್ಲ. ಹಾಗಂತ ಇವರಿಗೆ ವಲಸೆಗೆ ಅನುಮತಿ ಕೂಡ ಸಿಗೋದಿಲ್ಲ. ಹೀಗಾಗಿ ಇವರು ಬಹುತೇಕ ಅಕ್ರಮವಾಗಿ ಗಡಿ ದಾಟಿ ಕಳ್ಳ ಮಾರ್ಗಗಳ ಮೂಲಕ ವಲಸೆ ಬರ್ತಾರೆ ಮತ್ತು ಆಶ್ರಯವನ್ನು ಪಡ್ಕೋತಾರೆ. ಭಾರತದಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರಿದಾರಲ್ಲ, ಥೇಟ್ ಅದೇ ಥರದ ಸಮಸ್ಯೆ ಇದು. ಇಷ್ಟು ದಿನ ಇಲ್ಲಿ ಏನಾಗ್ತಿತ್ತು ಅಂದರೆ, ಟರ್ಕಿಯ ಮೂಲಕ ಈ ಅಕ್ರಮ ವಲಸಿಗರು ಯುರೋಪ್ ಕಡೆಗೆ ಹೋಗ್ತಾ ಇದ್ರು. ಟರ್ಕಿ ಆ ಮಾರ್ಗಗಳನ್ನು ಮುಚ್ಚಿದ ನಂತರ ಮೆಡಿಟರೇನಿಯನ್ ಸಮುದ್ರ ಮಾರ್ಗವನ್ನು ಬಳಸಿಕೊಂಡು ಬೋಟುಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅದು ಅತ್ಯಂತ ಪ್ರಯಾಸಕರ ಹಾಗೂ ಅಪಾಯಕಾರಿ ಪ್ರಯಾಣ ಆಗಿತ್ತು. ಅಲ್ಲಿ ಸಾಕಷ್ಟು ಜನ ಸಾವಿಗೀಡಾಗ್ತಾ ಇದ್ರು. ಅದರ ನಡುವೆಯೂ ಬದುಕಿ ಉಳಿದವರು ಆಯಾ ದೇಶಗಳಲ್ಲಿ ಕಾಲಿಟ್ಟ ನಂತರ ಅಲ್ಲಿ ಬಂಧನಕ್ಕೀಡಾಗ್ತಾ ಇದ್ರು. ಇದ್ಯಾವುದೂ ಆಗದೆ ಅದೃಷ್ಟವಶ ತುಳುಕೊಂಡವರು ಬದುಕು ಕಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು. ಹೀಗೆ ಸಾವಿನ ಪ್ರಯಾಣ ಮಾಡಿಯಾದರೂ ಬದುಕನ್ನು ಕಟ್ಕೊಳ್ಳೋದಕ್ಕೆ ಮನುಷ್ಯ ಹೊರಡ್ತಾನೆ ಅಂದರೆ, ಅವನು ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಅನುಭವಿಸ್ತಾ ಇರೋ ಸಂಕಷ್ಟ ಅದಿನ್ನೆಂಥದ್ದಿರಬಹುದು ಅನ್ನೋದನ್ನು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಹೀಗೆ ವಲಸಿಗರು ಬರೋದು ಹೆಚ್ಚಾಗ್ತಿದ್ದಂತೆ ಐರೋಪ್ಯ ದೇಶಗಳು ಕೂಡ ಈ ವಲಸಿಗರಿಗೆ ಬಾಗಿಲುಗಳನ್ನು ಬಂದ್ ಮಾಡಿಬಿಟ್ವು. ಯಾಕೆಂದರೆ ಅಲ್ಲಿ ಈ ಅಕ್ರಮ ವಲಸಿಗರು ಹಾಗೂ ನಿರಾಶ್ರಿತರಿಂದ ಸಾಕಷ್ಟು ಸಮಸ್ಯೆಗಳು ಶುರುವಾಗಿ ಹೋಗಿವೆ. ಬರೋವರೆಗೆ ಅತಿಥಿ, ಬಂದ ಮೇಲೆ ತಿಥಿ ಅನ್ನೋದು ಐರೋಪ್ಯ ದೇಶಗಳಿಗೆ ಕೂಡ ಅರ್ಥ ಆಗಿದೆ. ಇವತ್ತು ಫ್ರಾನ್ಸ್ ಸೇರಿದ ಹಾಗೆ ಸಾಕಷ್ಟು ದೇಶಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರೋದು ಇದೇ ನಿರಾಶ್ರಿತರಾಗಿ ಬಂದವರು. ಹೀಗಾಗಿ ಅಲ್ಲಿನ ಜನಕ್ಕೂ ಮಧ್ಯಪ್ರಾಚ್ಯದ ನಿರಾಶ್ರಿತರ ಬಗ್ಗೆ ಈಗ ಅಂಥ ಯಾವ ಆಸಕ್ತಿಯೂ ಉಳಿದಿಲ್ಲ. ಹೀಗಾಗಿ ಅವರಿಗೆ ಬಹುತೇಕ ಎಲ್ಲ ದೇಶಗಳು ಕೂಡ ತಮ್ಮ ಬಾಗಿಲುಗಳನ್ನು ಮುಚ್ಚಿವೆ. ಹಾಗಂತ ನಿರಾಶ್ರಿತರ ಅಕ್ರಮ ವಲಸೆ ಮಾತ್ರ ನಿಂತಿಲ್ಲ, ಅದು ಈಗ ಪೋಲೆಂಡ್ ಹಾಗೂ ಬೆಲಾರಸ್ ಗಡಿಯಲ್ಲಿ ಶುರುವಾಗಿದೆ. ಅರೆ, ಎಲ್ಲಿಯ ಮಧ್ಯಪ್ರಾಚ್ಯ, ಎಲ್ಲಿಯ ಬೆಲಾರಸ್ಸು? ಇವರು ಬೆಲಾರಸ್ವರೆಗೆ ಹೋಗಿ ಅಲ್ಲಿಂದ ಪೋಲೆಂಡ್ನ ಗಡಿಯಲ್ಲಿ ನಿಂತಿದ್ದು ಹೇಗೆ? ಈ ಪ್ರಶ್ನೆ ಸಹಜಾನೇ. ಯಾಕೆಂದರೆ ಇರಾಕ್ನಿಂದ ಬೆಲಾರಸ್ವರೆಗೆ ಹೋಗಬೇಕು ಅಂದರೆ ಆರ್ಮೇನಿಯಾ, ಜಾರ್ಜಿಯಾಗಳನ್ನು ದಾಟಿಕೊಂಡು ಉಕ್ರೇನಿಯಾಗೆ ಬಂದು ಅಲ್ಲಿಂದ ಬೆಲಾರಸ್ಸನ್ನು ತಲುಪಬೇಕು ಮತ್ತು ಬೆಲಾರಸ್ನಿಂದ ಪೋಲೆಂಡ್ನ ಗಡಿಯನ್ನು ತಲುಪಬೇಕು. ಇದು ಸುಲಭವಾಗಿ ಆಗೋ ಕೆಲಸ ಅಲ್ಲ. ಮೂರ್ನಾಲ್ಕು ದೇಶಗಳನ್ನು ದಾಟಿ ಅಲ್ಲಿಗೆ ಹೋಗೋದಿದೆಯಲ್ಲ, ಅದು ಅಸಾಧ್ಯ ಅನಿಸೋ ಕೆಲಸ. ಗೆಳೆಯರೇ, ಇಲ್ಲಿ ಏನಾಗ್ತಿದೆ ಅಂದರೆ, ಬೆಲಾರಸ್ ಇರಾಕ್, ಸಿರಿಯಾ, ಲಿಬಿಯಾಗಳಿಂದ ನಿರಾಶ್ರಿತರನ್ನು ಹೊತ್ತುಕೊಂಡು ಬಂದು ಪೋಲೆಂಡ್ನ ಗಡಿಯಲ್ಲಿ ಬಿಡ್ತಾ ಇದೆ ಅನ್ನೋದು ಈಗ ಐರೋಪ್ಯ ಒಕ್ಕೂಟದ ದೇಶಗಳು ಮಾಡ್ತಾ ಇರೋ ಆರೋಪ. ಇರಾಕಲ್ಲಿ, ಅದರಲ್ಲೂ ಕುರ್ದೂಸ್ ಪ್ರಾಂತ್ಯದಲ್ಲಿ ಹಾಗೂ ಸಿರಿಯಾದಿಂದ ಬೆಲಾರಸ್ಗೆ ಸಾಕಷ್ಟು ವಿಮಾನಗಳು ಓಡಾಡ್ತಾ ಇವೆ. ಅದು ಅಲ್ಲದೆ ಕಡಿಮೆ ವೆಚ್ಚದಲ್ಲಿ ಇಸ್ತಾನ್ಬುಲ್, ಡಮಾಸ್ಕಸ್ ಹಾಗೂ ಇರಾಕ್ನ ಒಂದಷ್ಟು ನಗರಗಳಿಂದ ಪ್ರಯಾಣಿಕರನ್ನು ಬೆಲಾರಸ್ಗೆ ಕರ್ಕೊಂಡು ಹೋಗಲಾಗುತ್ತೆ.
ಅತಿ ಕಡಿಮೆ ಪ್ರಯಾಣ ವೆಚ್ಚದಲ್ಲಿ ಬಲಾರಸ್ ಸೇರಿಬಿಡಬಹುದು ಅನ್ನೋದಿದೆಯಲ್ಲ, ಅದು ಇಲ್ಲಿನ ವಲಸಿಗರಲ್ಲಿ ಉತ್ಸಾಹವನ್ನು ಹೆಚ್ಚು ಮಾಡ್ತಾ ಇದೆ. ಸಮುದ್ರ ಮಾರ್ಗದಲ್ಲಿ ಅತಿ ಪ್ರಯಾಸಕರ ಹಾಗೂ ಅಪಾಯಕಾರಿ ಪ್ರಯಾಣ ಮಾಡೋದಕ್ಕಿಂತ ವಾಯುಮಾರ್ಗದ ಮೂಲಕ ಸುಲಭವಾಗಿ ಬಲಾರಸ್ಸನ್ನು ತಲುಪಿಬಿಟ್ರೆ ಅಲ್ಲಿಂದ ಮುಂದೆ ಹೋಗೋದು ಕಷ್ಟ ಅಲ್ಲ ಅನ್ನೋದು ಇವರ ಉದ್ದೇಶ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಸಿರಿಯಾ, ಲಿಬಿಯಾ ಹಾಗೂ ಇರಾಕ್ನಿಂದ ವಲಸಿಗರು ಬಲಾರಸ್ಗೆ ಬರ್ತಾ ಇದ್ದಾರೆ. ಹಾಗೆ ಬಂದವರನ್ನ ಬಲಾರಸ್ ಸರ್ಕಾರ ಅಲ್ಲಿಂದ ಕರ್ಕೊಂಡು ಬಂದು ಪೋಲೆಂಡ್, ಲ್ಯಾಟ್ವಿಯಾ, ಲಿಥುವೇನಿಯಾದ ಗಡಿಗಳಲ್ಲಿ ಬಿಟ್ಟು ಹೋಗ್ತಾ ಇದೆ. ಅವರು ಈಗ ಆ ಗಡಿಗಳನ್ನು ದಾಟಿ ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಆದರೆ ಅಕ್ರಮ ವಲಸಿಗರನ್ನು ಒಳಗೆ ಬಿಟ್ಕೊಳ್ಳೋದಕ್ಕೆ ಪೋಲೆಂಡ್ ಸಿದ್ಧ ಇಲ್ಲ. ಅವ್ರ ಗಡಿಯಲ್ಲಿ ಭದ್ರತಾ ಪಡೆಗಳನ್ನು ನಿಲ್ಲಿಸಿ ಯಾರೂ ಕೂಡ ಒಳಗೆ ಬಾರದ ಹಾಗೆ ತಡೀತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಭಯಾನಕವಾದ ಚಳಿ ಇದೆ. ಈ ಚಳಿಯಲ್ಲಿ ಮಕ್ಕಳು ಮರಿನ ಕಟ್ಕೊಂಡು ಸರಿಯಾದ ಆಹಾರ ವಸತಿಯ ವ್ಯವಸ್ಥೆಗಳಿಲ್ಲದೆ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಂತ ವಾಪಸ್ ಹೋಗೋಣ ಅಂದರೆ ಅವರನ್ನು ಬೆಲಾರಸ್ ಕೂಡ ತನ್ನ ದೇಶದಲ್ಲಿ ಇಟ್ಕೋತಾ ಇಲ್ಲ ಮತ್ತು ಅವರನ್ನು ಒಳಗೆ ಬಿಟ್ಕೋತಾ ಇಲ್ಲ. ಈಗ ಅವರಿರೋ ಕಡೆಯಿಂದ ಬೆಲಾರಸ್ಗೆ ಹೋಗಬೇಕು ಅಂದರೆ ದಟ್ಟವಾದ ಕಾಡಿನ ಮಾರ್ಗದಲ್ಲಿ ಬರಬೇಕು. ಅದು ದುರ್ಗಮವಾದ ಹಾದಿ. ಈ ಚಳಿಯಲ್ಲಿ ಪ್ರಯಾಣ ಮಾಡೋದು ಅಂದರೆ ಸಾವಿನ ಹಾದಿಯಲ್ಲಿ ಹೋದ ಹಾಗೇನೆ. ಆದರೂ ನೋಡೇ ಬಿಡೋಣ ಅಂತ ಹೋದರೆ ಅಲ್ಲಿ ಬೆಲಾರಸ್ ಪೊಲೀಸರು ಇವರನ್ನು ತಮ್ಮ ದೇಶದೊಳಕ್ಕೆ ಬಿಟ್ಕೊಳ್ಳೋದಿಲ್ಲ. ಬದಲಿಗೆ ಹಾಗೆ ಬಂದವರನ್ನು ಹೊಡೆದು ಮತ್ತೆ ಪೋಲೆಂಡ್ ಗಡಿಗೆ ತಳ್ತಾರೆ. ಪಾಪ ಈಗ ಈ ಜನರದ್ದು ಸಂಪೂರ್ಣ ಅತಂತ್ರ ಸ್ಥಿತಿ. ಹೀಗಾಗಿ ಅವರು ಮುಳ್ಳು ತಂತಿನ ಕಟ್ ಮಾಡಿಕೊಂಡು ಪೋಲೆಂಡ್ ಗಡಿಯೊಳಗೆ ಪ್ರವೇಶ ಮಾಡೋದಕ್ಕೆ ಮುನ್ನುಗ್ಗುತ್ತಾ ಇದ್ದಾರೆ. ಇದು ಸದ್ಯಕ್ಕಲ್ಲಿ ನಿರ್ಮಾಣವಾಗಿರುವ ಪರಿಸ್ಥಿತಿ ಅಲ್ಲ. ಇದೆಲ್ಲ ಸರಿ, ಆದರೆ ಇಲ್ಲಿ ಬೆಲಾರಸ್ ಯಾಕೆ ಹೀಗೆ ಮಾಡ್ತಾ ಇದೆ? ನಿರಾಶ್ರಿತರನ್ನು ಕರ್ಕೊಂಡು ಬಂದು ಪೋಲೆಂಡ್ ಗಡಿಯಲ್ಲಿ ಬಿಟ್ಟಿದ್ಯಾಕೆ? ಇದು ನಮಗೆ ಅರ್ಥ ಆಗಬೇಕು ಅಂದರೆ ಬೆಲಾರಸ್ ಅಧ್ಯಕ್ಷನ ಬಗ್ಗೆ ತಿಳ್ಕೋಬೇಕು. ಈ ಬೆಲಾರಸ್ ಇದೆಯಲ್ಲ, ಇದು 1922 ಸೋವಿಯತ್ ಒಕ್ಕೂಟದ ಭಾಗವಾಯಿತು. ಆ ನಂತರ 1990 ಹೊತ್ತಿಗೆ ಸೋವಿಯತ್ ಒಡೆದು ಅಲ್ಲಿನ ದೇಶಗಳು ಸ್ವತಂತ್ರಗೊಂಡವಲ್ಲ, ಆಗ ಈ ಬೆಲಾರಸ್ ಕೂಡ ಸ್ವತಂತ್ರ ದೇಶವಾಗಿ ಉದಯ ಆಯಿತು. ಆದರೂ ಕೂಡ ಬೆಲಾರಸ್ ರಷ್ಯಾದ ಜೊತೆಗೆ ಇವತ್ತಿಗೂ ಅತ್ಯುತ್ತಮವಾದ ಸಂಬಂಧವನ್ನು ಇಟ್ಕೊಂಡಿದೆ. ಬೆಲಾರಸ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಲುಕಾಶೆನ್ಕೋ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಜೊತೆ ತುಂಬ ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡಿದ್ದಾನೆ. ಈತ ತನ್ನನ್ನು ತಾನು ಸರ್ವಾಧಿಕಾರಿ ಅಂತ ಹೇಳ್ಕೋತಾನೆ. 1994 ಕೂಡ ಬೆಲಾರಸ್ನ್ನು ಆಳ್ತಾ ಇರೋದು ಇದೇ ಅಲೆಕ್ಸಾಂಡರ್ ಲುಕಾಶೆನ್ಕೋ. ಕಳೆದ ಬಾರಿ ಬೆಲಾರಸ್ನಲ್ಲಿ ಚುನಾವಣೆ ನಡೀತು. ಅಲ್ಲಿ ಸ್ವಿಯಾತ್ಲನ ಸಿಖಾನೋಸ್ಕಿಯಾ ಅನ್ನೋ ನಾಯಕಿ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಆದರು. ಆದರೆ ಸರ್ಕಾರವನ್ನು ರಚಿಸೋದಕ್ಕೆ ಈ ಅಧ್ಯಕ್ಷ ಆಕೆಗೆ ಅವಕಾಶವನ್ನು ಕೊಡಲಿಲ್ಲ. ಹೀಗಾಗಿ ಅಲ್ಲಿ ಭಾರೀ ಪ್ರತಿಭಟನೆಗಳು ನಡೆದವು. ಅದನ್ನು ಹೆಲಿಕಾಪ್ಟರ್ ಮೂಲಕ ವೀಕ್ಷಿಸಿದ ಅಲೆಕ್ಸಾಂಡರ್ ಬೆಲಾರಸ್ ಭದ್ರತಾ ಪಡೆಗಳಿಗೆ ಈ ಪ್ರತಿಭಟನೆಯನ್ನು ದಮನ ಮಾಡೋದಕ್ಕೆ ಆದೇಶವನ್ನು ಕೊಟ್ಟ. ಪರಿಣಾಮ ಅಲ್ಲಿ ಅಧ್ಯಕ್ಷನ ವಿರುದ್ಧ ದನಿ ಎತ್ತಿದವರೆಲ್ಲರನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ಜೈಲಿಗಟ್ಟಲಾಯಿತು ಮತ್ತು ಕೆಲವರನ್ನು ಕೊಂದು ಕೂಡ ಹಾಕಲಾಯಿತು. ಈ ಬೆಲಾರಸ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಇದಾನಲ್ಲ, ಈತ ಎಂಥ ಸರ್ವಾಧಿಕಾರಿ ಅಂತಂದರೆ, ಇತ್ತೀಚೆಗೆ ರೋಮನ್ ಪ್ರೋಟೋಡೋವಿಚ್ ಅನ್ನೋ ಪತ್ರಕರ್ತನೊಬ್ಬ ಈ ಬೆಲಾರಸ್ ಸರ್ಕಾರದ ವಿರುದ್ಧ ಸರಣಿ ವರದಿಗಳನ್ನು ಪ್ರಕಟ ಮಾಡ್ತಾನೆ. ಇಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಕುರಿತು ಆತ ಬರೆದ ವರದಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತವೆ. ಹೀಗಾಗಿ ಆತನ ಮೇಲೆ ಬೆಲಾರಸ್ಸಲ್ಲಿ ಪ್ರಕರಣ ದಾಖಲಾಗುತ್ತೆ. ಆತನನ್ನು ಬಂಧಿಸಬೇಕು, ಆದರೆ ಆತ ಬೆಲಾರಸ್ಸಲ್ಲಿಲ್ಲ. ಈ ಪತ್ರಕರ್ತ ರೋಮನ್ ಪ್ರೋಟೋಡೋವಿಚ್ ಐರೋಪ್ಯ ಒಕ್ಕೂಟದ ದೇಶವೊಂದಕ್ಕೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಾನೆ ಅನ್ನೋ ಸುದ್ದಿ ಗೊತ್ತಾಗುತ್ತೆ. ತಕ್ಷಣ ಬೆಲಾರಸ್ನ ಯುದ್ಧ ವಿಮಾನಗಳು ಆಕಾಶಕ್ಕೆ ಇರುತ್ತವೆ. ಐರೋಪ್ಯ ಒಕ್ಕೂಟಕ್ಕೆ ಸೇರಿದ್ದ ಆ ಪ್ರಯಾಣಿಕರ ವಿಮಾನವನ್ನು ಹೈಜಾಕ್ ಮಾಡಿ ಅದನ್ನು ಬೆಲಾರಸ್ಗೆ ತಂದಿಳಿಸಿ ಅಲ್ಲಿ ವಿಮಾನದಲ್ಲಿದ್ದ ಈ ಪತ್ರಕರ್ತ ರೋಮನ್ ಪ್ರೋಟೋಡೋವಿಚ್ನ ಬಂಧನಕ್ಕೀಡು ಮಾಡಿ ಆ ನಂತರ ಆ ವಿಮಾನವನ್ನು ಬಿಟ್ಟು ಕಳುಹಿಸ್ತಾರೆ. ಈ ಘಟನೆ ಕೂಡ ಐರೋಪ್ಯ ಒಕ್ಕೂಟದ ದೇಶಗಳ ಕೆಂಗಣ್ಣಿಗೆ ಗುರಿಯಾಯಿತು. ಹೀಗೆ ಯಾವಾಗ ಪ್ರಜಾಪ್ರಭುತ್ವದ ವಿರುದ್ಧ, ಮಾನವ ಹಕ್ಕುಗಳ ವಿರುದ್ಧ ಈ ಅಧ್ಯಕ್ಷ ನಿಲುವು ತಳೆದ್ನೋ, ಐರೋಪ್ಯ ಒಕ್ಕೂಟ ಬೆಲಾರಸ್ ಮೇಲೆ ನಿರ್ಬಂಧಗಳನ್ನು ಹೇರಿತು. ಆ ನಿರ್ಬಂಧಗಳನ್ನು ಹಿಂಪಡಿಬೇಕು ಅಂತ ಬೆಲಾರಸ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಒತ್ತಾಯ ಮಾಡ್ತಿದ್ದಾನೆ. ಐರೋಪ್ಯ ಒಕ್ಕೂಟ ಬೆಲಾರಸ್ಸಲ್ಲಿ ಪ್ರಜಾಪ್ರಭುತ್ವದ ಸ್ಥಾಪನೆ ಮಾಡುವಂತೆ ಮತ್ತು ಮಾನವ ಹಕ್ಕುಗಳನ್ನು ರಕ್ಷಿಸುವಂತೆ ಆ ದೇಶದ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಹೀಗಾಗಿ ಇಡೀ ಐರೋಪ್ಯ ಒಕ್ಕೂಟದ ಮೇಲೆ ರಿವೆಂಜ್ಗೆ ನಿಂತ ಅಲೆಕ್ಸಾಂಡರ್ ಮಧ್ಯಪ್ರಾಚ್ಯದ ನಿರಾಶ್ರಿತರನ್ನು ತಂದು ಗಡಿಯಲ್ಲಿ ನಿಲ್ಲಿಸಿ ಕಾಟ ಕೊಡ್ತಾ ಇದ್ದಾನೆ ಅನ್ನೋದು ಐರೋಪ್ಯ ಒಕ್ಕೂಟ ಮಾಡ್ತಾ ಇರೋ ಆರೋಪ. ಇನ್ನಿಲ್ಲಿ ಪೋಲೆಂಡ್ ಹೇಳೋ ಮಾತೇ ಬೇರೆ. ಅವರು ಬೆಲಾರಸ್ ಮಾತ್ರ ಇದರ ಹಿಂದಿದೆ ಅಂತ ಹೇಳೋದಿಲ್ಲ. ಬದಲಿಗೆ ಇದರ ಮಾಸ್ಟರ್ ಮೈಂಡ್ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅನ್ನೋದು ಪೋಲೆಂಡ್ ಮಾಡ್ತಾ ಇರೋ ಆರೋಪ. ಯುರೋಪಿಯನ್ ಯೂನಿಯನ್ ರಷ್ಯಾದ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ಹೇರಿದೆ. ರಷ್ಯಾದ ಗ್ಯಾಸ್ ಪೈಪ್ಲೈನ್ ನಾರ್ಡ್ ಸ್ಟ್ರೀಮ್ ಯೋಜನೆಗೆ ಐರೋಪ್ಯ ಒಕ್ಕೂಟ ಸಂಪೂರ್ಣ ಸಮ್ಮತಿಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ರಷ್ಯಾ ಬೆಲಾರಸ್ ಮೂಲಕ ಐರೋಪ್ಯ ಒಕ್ಕೂಟವನ್ನು ಕಾಡೋದಕ್ಕೆ ನಿಂತಿದೆ ಅನ್ನೋದು ಪೋಲೆಂಡ್ ಮಾಡ್ತಾ ಇರೋ ಆರೋಪ.
ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ಬೆಲಾರಸ್ ಹಾಗೂ ಪೋಲೆಂಡ್ ಗಡಿಯಲ್ಲಿನ ಪರಿಸ್ಥಿತಿ ಮಾತ್ರ ತುಂಬ ಚಿಂತಾಜನಕವಾಗಿ ಬದಲಾಗ್ತಾ ಇದೆ. ಒಂದು ವೇಳೆ ಇಲ್ಲಿನ ನಿರಾಶ್ರಿತರನ್ನು ಒಳಗೆ ಬಿಟ್ಕೊಂಡ್ರೆ ಪೋಲೆಂಡ್ ಸೇರಿದ ಹಾಗೆ ಐರೋಪ್ಯ ದೇಶಗಳು ಅವರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡಬೇಕಾಗುತ್ತೆ. ಹಾಗೇನಾದರೂ ಆದರೆ ಅದು ಅಲ್ಲಿನ ಜನರ ಹಕ್ಕುಗಳಿಗೆ ಮತ್ತು ಅವಕಾಶಗಳಿಗೆ ತೊಂದರೆಯನ್ನುಂಟು ಮಾಡುತ್ತೆ. ಈಗಾಗಲೇ ಐರೋಪ್ಯ ಒಕ್ಕೂಟದ ದೇಶಗಳು ನಿರಾಶ್ರಿತರಿಗೆ ಆಶ್ರಯವನ್ನು ಕೊಟ್ಟು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರೋದ್ರಿಂದ ಹೊಸ ನಿರಾಶ್ರಿತರನ್ನು ಮತ್ತೆ ಒಳಗೆ ಬಿಟ್ಕೊಳ್ಳೋದಕ್ಕೆ ಅವರು ಯಾರೂ ಸಿದ್ಧ ಇಲ್ಲ. ಅವರನ್ನು ಒಳಗೆ ಬಿಟ್ಕೊಳ್ಳೋದು ಬೇಡ ಅನ್ನೋ ಒತ್ತಾಯ ಕೂಡ ಅಲ್ಲಿನ ಜನರಿಂದ ಕೇಳಿ ಬರ್ತಾ ಇದೆ. ಹಾಗೆಯೇ ಅಲ್ಲಿನ ಚಳಿಯಲ್ಲಿ ಸಾಯ್ತಾ ಇರೋರಿಗೆ ಸಹಾಯ ಮಾಡಿ, ಅವರಿಗೆ ಆಶ್ರಯ ಕೊಡಿ, ಮಾನವೀಯತೆಯನ್ನು ಮರಿಬೇಡಿ ಅಂತ ಕೂಡ ಒಂದಷ್ಟು ಲೆಫ್ಟಿಸ್ಟ್ ಲಿಬರಲ್ಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪೋಲೆಂಡ್ ಗಡಿಯಲ್ಲಿ ದಿನೇ ದಿನೇ ಪರಿಸ್ಥಿತಿ ಉಲ್ಬಣಗೊಳ್ತಾ ಇದೆ. ನಿರಾಶ್ರಿತರನ್ನು ನಿಯಂತ್ರಿಸೋದಕ್ಕೆ ಅಲ್ಲಿನ ಭದ್ರತಾ ಪಡೆಗಳು ಗುಂಡು ಹಾರಿಸಿದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಬಿಟ್ಟರೆ ಅವರು ಬೇಲಿ ಕತ್ತರಿಸ್ಕೊಂಡು ಒಳಗೆ ನುಗ್ತಾರೆ. ಹೀಗಾಗಿ ಏನು ಮಾಡಬೇಕು ಗೊತ್ತಾಗದ ಪರಿಸ್ಥಿತಿಯಲ್ಲಿ ಪೋಲೆಂಡ್ ಇದೆ. ಅಕಸ್ಮಾತ್ ಹಾಗೆ ಗಡಿ ದಾಟಿ ಬಂದರೂ ಕೂಡ ಅವರನ್ನು ಅಲ್ಲಿನ ಸರ್ಕಾರಗಳು ಬಂಧನಕ್ಕೀಡು ಮಾಡುತ್ತವೆ. ಈಗಾಗಲೇ ಲಿಥುವೇನಿಯಾ, ಪೋಲೆಂಡ್, ಲ್ಯಾತ್ವಿಯಾ, ಜರ್ಮನಿ ಮುಂತಾದ ಕಡೆಗಳಲ್ಲಿ ಸುಮಾರು 15,000 ಹೆಚ್ಚು ಜನ ಅಕ್ರಮ ವಲಸಿಗರು ಜೈಲುಗಳಲ್ಲಿದ್ದಾರೆ. ಕಳೆದ 1 ವರ್ಷದಲ್ಲಿ ಸುಮಾರು 21,000 ಹೆಚ್ಚು ಪ್ರಕರಣಗಳಲ್ಲಿ ದಾಖಲಾಗಿವೆ. ಈಗ ಗಡಿ ದಾಟುವವರು ಕೂಡ ಜೈಲು ಪಾಲಾಗ್ತಾರೆ ಹೊರತು ಅಲ್ಲಿ ಬೇರಿನ್ನೇನೂ ಆಗೋದಿಲ್ಲ. ಹೀಗಾಗಿ ಗಡಿಯಲ್ಲಿ ನಿಂತ ಜನರನ್ನು ಬೆಲಾರಸ್ಗೆ ಹಿಂತಿರುಗಿ ಕಳುಹಿಸಬೇಕು ಮತ್ತು ಇದಕ್ಕೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಪೋಲೆಂಡ್ ಸೇರಿದ ಹಾಗೆ ಐರೋಪ್ಯ ಒಕ್ಕೂಟ ಒತ್ತಾಯ ಮಾಡ್ತಾ ಇದೆ. ಇದು ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ಬೆಲಾರಸ್ ಹಾಗೂ ಪೋಲೆಂಡ್ ನಡುವೆ ಉಂಟಾಗಿರುವ ಗಡಿ ಉದ್ವಿಗ್ನತೆ ಹಾಗೂ ಮಧ್ಯಪ್ರಾಚ್ಯದ ವಲಸಿಗರನ್ನು ಬೆಲಾರಸ್ ಐರೋಪ್ಯ ಒಕ್ಕೂಟದ ವಿರುದ್ಧ ಮಾನವ ಆಯುಧಗಳನ್ನಾಗಿ ಬಳಕೆ ಮಾಡಿಕೊಳ್ತಾ ಇರೋ ರೀತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.